ಎಲ್ಲರಿಗೂ ನಮಸ್ಕಾರ. ನಾನು ಕುರ್ಮಾರಾವು, ಯಾದಗಿರಿ ಜಿಲ್ಲಾಧಿಕಾರಿ ಮಾತನಾಡುತ್ತಿದ್ದೇನೆ. ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಎರಡು ನದಿಗಳಿವೆ, ಕೃಷ್ಣಾ ಮತ್ತು ಭೀಮಾ ನದಿಗಳು. ಕೃಷ್ಣಾ ನದಿಗೆ ನಾರಾಯಣಪುರ ಡ್ಯಾಮ್ನಿಂದ ಇವತ್ತು 7/8/2020 ಸಂಜೆ 7 ಗಂಟೆ ತನಕ 180,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೂಡ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರಿಂದ ಕೂಡ ನಾನು ವಿನಂತಿ ಮಾಡುವುದೇನೆಂದರೆ, ಯಾವುದೇ ರೀತಿಯಲ್ಲಿ ಜನ ಜಾನುವಾರುಗಳು ಈ ನದಿ ಪಾತ್ರದಲ್ಲಿ ಹೋಗದಂತೆ, ಹಳ್ಳ ಸಮೀಪದ ಹೋಗದಂತೆ ಕೂಡ ಎಚ್ಚರಿಕೆ ವಹಿಸಬೇಕಂತ ನಾನು ಕೋರುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ, ಈ ಪ್ರದೇಶಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಡಂಗೂರ ಮೂಲಕ ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆ ಕೂಡ ಸಂದೇಶವನ್ನು ನೀಡಲಾಗ್ತಾ ಇದೆ. ಮತ್ತು ಈ ಗ್ರಾಮಗಳಿಗೆ ಜಿಲ್ಲಾ ಮಟ್ಟದಿಂದ ಕೂಡ ನೋಡಲ್ ಆಫೀಸರ್ಸ್ ಕೂಡ ನೇಮಕ ಮಾಡಿ ಆ ಗ್ರಾಮಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಅತಿ ಅವಶ್ಯಕತೆ ಅನಿಸಿದರೆ ಸುರಕ್ಷಿತ ಪ್ರದೇಶಗಳಿಗೆ ಕೂಡ ಶಿಫ್ಟ್ ಮಾಡುವ ನಿಟ್ಟಿನಲ್ಲಿ ಕೂಡ ಎಲ್ಲಾ ವ್ಯವಸ್ಥೆ ಮಾಡಬೇಕಂತ ಕೂಡ ನಿರ್ದೇಶನ ನೀಡಲಾಗಿದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ಮತ್ತೊಂದು ನಾನು ವಿನಂತಿ ಮಾಡುವುದೇನೆಂದರೆ, ಈಗಾಗಲೇ ಕೃಷ್ಣಾ ನದಿಯಿಂದ ಮತ್ತು ಭೀಮಾ ನದಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀರಿನ ಪ್ರಮಾಣ ಬರ್ತಾ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಭಯದ ಆತಂಕದ ವಾತಾವರಣವಿಲ್ಲದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕ್ರಮವಹಿಸಬೇಕಂತ ಕೋರುತ್ತೇನೆ. ಯಾವುದೇ ರೀತಿಯಲ್ಲಿ ಕೂಡ ನದಿ ಪಾತ್ರದಲ್ಲಿ ಅಥವಾ ನದಿಯದ ಹತ್ತಿರ ಅಥವಾ ಹಳ್ಳದ ಹತ್ತಿರ ಹೋಗದಂತೆ ಎಚ್ಚರಿಕೆಯಿಂದ ಇರಿಸಬೇಕಂತ ಕೂಡ ನಾನು ವಿನಂತಿ ಮಾಡುತ್ತೇನೆ. ಧನ್ಯವಾದಗಳು.